एकं सर्वं चित्तम ಸಾಮಾನ್ಯವಾಗಿ ನೆನೆ ಸಂಚಿಕೆಯಲ್ಲಿ ಹೇಳಿದೆ ದಶಮಸ್ಥಾನ ಉದ್ಯೋಗ ಸ್ಥಾನ ಆ ಉದ್ಯೋಗ ಸ್ಥಾನಾಧಿಪತಿ ನೆಚ್ಚ ಸ್ಥಾನ ಅಥವಾ ಏನಾದರೂ ಪಾಪಗ್ರಹಗಳ ಜೊತೆ ಏನಾದರೂ ಸ್ಥಿತವಾಗಿದ್ದಾಗ ಉದ್ಯೋಗದಲ್ಲಿ ಸ್ಥಿರತೆ ಇರಲ್ಲ ರಾಹು ಏನಾದರೂ ದಶಮಸ್ಥಾನ ನೀಚ ಸ್ಥಾನ ಅಥವಾ ಶತ್ರುವಿನ ಸ್ಥಾನದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರು ಅಂಥವ್ರಿಗೆ ಒಂದು ಸ್ಥಿರವಾಗಿ ಒಂದು ಕೆಲಸದಲ್ಲಿ ನಿಲ್ಲೋದಿಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು ಆಗಲಿ ಯಾಕೆ ಸ್ವಂತ ಕೆಲಸ ಮಾಡ್ತಾ ಇರ್ತಾರೆ ಸ್ವಂತದಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಲಾಸ್ ಆಗ್ತಾ ಇರುತ್ತೆ ಅದು ಬಿಟ್ಟು ಇನ್ನೊಂದು ಹೋಗ್ತಾ ಇರ್ತಾರೆ ಈ ರೀತಿ ಸಮಸ್ಯೆಗಳು ಬಹಳ ಎದುರಿಸುವಂಥ ಅಂಥದಿರುತ್ತೆ ಮತ್ತೆ ಈ ಕೆಲವೊಂದು ಈ ಥರ ಕಾಂಬಿನೇಷನ್ಸ್ ಇದ್ದು ಕೆಲವೊಮ್ಮೆ ದಶಾಭುಕ್ತಿಗಳು ಅವ್ರನ್ನ ಎಬ್ಬ್ರಿಸೋದಕ್ಕೂ ಸಾಧ್ಯ ಇರುತ್ತೆ ಸಾಮಾನ್ಯವಾಗಿ ನೋಡಿ ಕೆಲವರು ಹೇಳ್ತಾ ಇರ್ತಾರೆ ನೋಡಿ ಓದು ಎರಡು ಮೂರು ವರ್ಷದಲ್ಲಿ ನಾನು ಯಾವುದೋ ಒಂದು ಬಿಸ್ನೆಸ್ಗೆ ಕೈ ಹಾಕಿದೆ ಬಹಳ ಲಾಭ ಬಂತು ಬಹಳ ಇನ್ವೆಸ್ಟ್ಮೆಂಟ್ ಮಾಡಿರೋದು ಹತ್ತು ಅಷ್ಟು ನನಗೆ ಲಾಭ ಬಂತು ಆದರೆ ಏನೋ ಗೊತ್ತಿಲ್ಲ ಎರಡು ಸಾವಿರದ ಹದಿನೆಂಟು ಡಿಸೆಂಬರಿಂದ ಇದುವರೆಗೂ ಒಂದು ಪೈಸಾನು ಅಭಿವೃದ್ಧಿ ಹಾಕ್ತಾ ಇಲ್ಲ ಬರ್ತಾನೂ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರೋದು ಅನ್ನುವಂಥದ್ದು ಕೆಲವೊಂದು ಒಂದು ಅಭಿಪ್ರಾಯ ಅಥವಾ ಇನ್ನು ಕೆಲವರು ಹೇಳ್ತಾ ಇರ್ತಾರೆ ಹೋದ ವರ್ಷ ಅಷ್ಟಾಗಿ ಚೆನ್ನಾಗಿರ್ಲಿಲ್ಲ ಈ ವರ್ಷ ಚೆನ್ನಾಗಿದೆ ಅನ್ನುವಂಥದ್ದು ಮಾತು ನಾವು ಕೇಳ್ತಾ ಇರ್ತೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದು ಗ್ರಹಸ್ಥಿತಿಗಳಲ್ಲಿ ನಾವು ಯಾವ ರೀತಿ ಕಾಂಬಿನೇಷನ್ಸ್ ನಾವು ನೋಡ್ತೀವೋ ಅದೇ ರೀತಿ ಗೋಚಾರ ಮತ್ತು ಅದರ ಜೊತೆಗೆ ದಶಾಭುಕ್ತಿನೂ ಕೆಲಸ ಮಾಡುತ್ತೆ ಉದಾಹರಣೆಗೆ ಒಂದು ಕಾಂಬಿನೇಷನ್ಸ್ ಕೊಡ್ತೀನಿ ನೋಡಿ ಇವತ್ತು ನಿಮಗೆ ಶುಕ್ರದಶೆ ಅಂತ ನಡೀತಾ ಇದ್ರೆ ಶುಕ್ರ ಬಂದು ಮೀನ ಮೀನರಾಶಿಯಲ್ಲಿ ಏನಾದರೂ ಸ್ಥಿತವಾಗಿದ್ದಾಗ ಈ ಶುಕ್ರದಶಾ ಭುಕ್ತಿ ಅಥವಾ ಶುಕ್ರದಶೆಯಲ್ಲಿ ಏನಾದರೂ ಶನಿ ಭುಕ್ತಿ ನಡೆಯುವಂಥ ಸಂದರ್ಭದಲ್ಲಿ ಒಳ್ಳೆ ದುಡ್ಡನ್ನು ಮಾಡುವ ರುತ್ತೆ ಅಂದ್ರೆ ಹಾಕಿರುವಂತಹ ಯಾವುದೇ ಬಿಸ್ನೆಸ್ ಆಗಬಹುದು ಆ ಬಿಸ್ನೆಸ್ ಅಲ್ಲಿ ಏಳಿಗೆ ಚೆನ್ನಾಗಿರುತ್ತೆ ಅಭಿವೃದ್ಧಿಯನ್ನು ಕಾಣುವಂತ ಸಾಧ್ಯತೆ ಇರುತ್ತೆ ನಾವು ಗಮನಿಸಬಹುದು ಅದೇ ಶುಕ್ರ ದಶೆಯಲ್ಲಿ ರವಿ ಭುಕ್ತಿ ನಡೆಯುವಂತ ಸಂದರ್ಭದಲ್ಲಿ ಅಥವಾ ಶುಕ್ರ ದಶೆಯಲ್ಲಿ ಗುರು ಭುಕ್ತಿ ಸಂದರ್ಭದಲ್ಲಿ ಅಥವಾ ಶುಕ್ರ ದಶೆಯಲ್ಲಿ ರಾಹು ಭುಕ್ತಿ ನಡೆಯುವಾಗ ಇನ್ವೆಸ್ಟ್ಮೆಂಟ್ ಹಾಕಿರುವಂತಹ ಬಂಡವಾಳ ಎತ್ತೊಳ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿರೋ ಲಾಭಾಂಶ ಬರೋದಕ್ಕೆ ಲಾಸ್ ಲಾಸ್ಟ್ ಇರುತ್ತೆ ಅದಕ್ಕೆ ನಾವು ದಶಾಭುಕ್ತಿ ಯಾವ್ದು ನಡೆಯುತ್ತೆ ಇದೆ ಹೆಚ್ಚಿನ ಮಟ್ಟಿಗೆ ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಬರುತ್ತಾ ಅಂತ ನಾವು ತಿಳ್ಕೊಬೇಕಾಗುತ್ತೆ ಸಾಮಾನ್ಯವಾಗಿ ಕೆಲವೊಂದು ಕಾಂಬಿನೇಷನ್ಸಲ್ಲಿ ರಾಶಿ ಅನುಗುಣವಾಗಿ ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು ಇರುತ್ತೆ ಉದಾಹರಣೆಗೆ ನನಗೆ ಮೇಷರಾಶಿ ನಾನು ಹುಟ್ಟಿರೋದು ಮೇಷರಾಶಿಯಲ್ಲಿ ಜನನಾಗಿದ್ದೀನಿ ನಂದು ಕೆಲವರು ಮೇಷ ಲಗ್ನಕ್ಕೂ ಇದು ಅಧಿಮೆ ಆಗುತ್ತೆ ಮೇಷರಾಶಿ ಆಗ್ಬೋದು ಅಥವಾ ಮೇಷ ಲಗ್ನ ಆಗ್ಬೋದು ಉದಾಹರಣೆಗೆ ಮೇಷ ಲಗ್ನ ಅಥವಾ ಮೇಷ ರಾಶ್ಯಾಧಿಪತಿ ಏನಾದರೂ ದಶಮ ಸ್ಥಾನದಲ್ಲಿ ಸ್ವಕ್ಷೇತ್ರ ಅಥವಾ ಏನಾದರೂ ಮಿತ್ರಸ್ಥಾನದಲ್ಲಿ ಅಥವಾ ಉಚ್ಚಸ್ಥಾನದಲ್ಲಿ ಏನಾದರೂ ಇತ್ತು ಅಂತೇಳಿದ್ರೆ ಅವ್ರಿಗೆ ಕೆಲವೊಂದು ಮೆಡಿಕಲ್ಗೆ ಸಂಬಂಧಪಟ್ಟಂಥದ್ದು ಈ ಮೆಡಿಕಲ್ ಸ್ಟೋರ್ ಇಟ್ಟಿರ್ತಾರೆ ಈ ಫಾರ್ಮಸಿ ಎಲ್ಲ ಹೋದಿ ಮತ್ತು ಅಥವಾ ಕೆಲವೊಂದು ಭೂಮಿಗೆ ಸಂಬಂಧಪಟ್ಟಂತಹದ್ದು ಅಥವಾ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹದ್ದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂಥವ್ರಿಗೆ ಲಾಭ ಬರುತ್ತೆ ಅಂತ ಜಾತಕ ಹೇಳುತ್ತೆ ಆದರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅದೇ ಕುಜದಶ ಕಾಲದಲ್ಲಿ ನೋಡಿ ಗಮನಿಸಬಹುದು ಯೋಗ ಇದೆ ಅವ್ರಿಗೆ ಆದರೆ ಕುಜ ನಡೆಯುವಂಥ ಕಾಲದಲ್ಲಿ ದಶಾ ದಶಾಭುಕ್ತಿಯಲ್ಲಿ ಶನಿ ಭುಕ್ತಿ ನಡೆಯೋದಾಗ್ಲಿ ಅಥವಾ ಬುಧನ ಭುಕ್ತಿ ಬುಧ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕುಜನಿಗೂ ಬುಧನಿಗೂ ಆಗೋದಿಲ್ಲ ಆ ಕಾಂಬಿನೇಷನ್ಸ್ ಅಲ್ಲಿ ಏನಾದರೂ ದಶಾಭುಕ್ತಿ ನಡೀತಾ ಇದ್ರೆ ಆ ವರ್ಷದಲ್ಲಿ ಅವರಿಗೆ ಅಷ್ಟು ಅಭಿವೃದ್ಧಿ ಇರೋದಿಲ್ಲ ಎರಡನೇದು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಲಾಭಾಂಶವನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಇದು ಪ್ರಮುಖವಾಗಿ ತಿಳ್ಕೋಬೇಕಾಗುತ್ತೆ ಮತ್ತೆ ಅದೇ ರೀತಿ ಋಷಭರಾಶಿ ಅಂತ ನಾವು ತೆಗೆದುಕೊಂಡಾಗ ಸಾಮಾನ್ಯವಾಗಿ ನೋಡಿ ಕೆಲವೊಂದು ಕಾಂಬಿನೇಷನ್ಸ್ ಇರುತ್ತೆ ಈ ಸಿನಿಮಾ ಕ್ಷೇತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇವತ್ತೆಲ್ಲ ಸಿನಿಮಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂಥವ್ರು ಒಳ್ಳೆ ಟಾಪ್ ಒಂದು ರೀತಿಯಲ್ಲಿ ಸಂಪಾದನೆ ಮಾಡಿದ್ದಾರೆ ಇರೋದು ಕಳ್ಕೊಂಡಿರೋ ನಾವು ನೋಡ್ತಾ ಇದ್ದೀವಿ ಉದಾಹರಣೆಗೆ ಗಮನಿಸ್ಬೋದು ಋಷುಭ ಮತ್ತು ತುಲಾ ವೃಶ್ಚಿಕ ಮಕರ ಲಗ್ನದಲ್ಲಿ ಜನನ ಆದಂಥವ್ರಿಗೆ ಸಿನಿಮಾ ಕ್ಷೇತ್ರ ಹೆಚ್ಚು ಒಲವಿರುತ್ತೆ ಇನ್ ಇಂಟ್ರೆಸ್ಟ್ ತೊಗೊತಾರೆ ನಾನು ಸಿನ್ಮಾಗೆ ಹಾಕೋಣ ಅಥವಾ ಅದರಲ್ಲಿ ಅಭಿನಯ ಪಾತ್ರವನ್ನು ಮಾಡೋಣ ಒಲವು ಜಾಸ್ತಿ ಇರುತ್ತೆ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಬುಧ ಶುಕ್ರ ಗ್ರಹಗಳು ಸಮಬಲವಾಗಿದ್ದಾಗಲೂ ಸಿನಿಮಾ ಕ್ಷೇತ್ರದ ಮೇಲೆ ಒಲವು ಜಾಸ್ತಿ ಅಭಿವೃದ್ಧಿ ಜಾಸ್ತಿ ಇರುತ್ತೆ ಕೆಲವೊಮ್ಮೆ ಈ ಕನ್ಯಾ ಲಗ್ನ ಜನವನ ಆಗಿದ್ದು ದಶಮ ಸ್ಥಾನದಲ್ಲಿ ಶುಕ್ರ ಗ್ರಹ ಇದ್ದಾಗ ಸಿನಿಮಾ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಣುವಂಥದ್ದು ಕೆಲವು ಕಾಂಬಿನೇಷನ್ಸ್ ಇರುತ್ತೆ ಅದೇ ಕಾಂಬಿನೇಷನ್ಸಲ್ಲಿ ಕೆಲವು ಮಾಸಗಳು ಕೆಲಸ ಮಾಡುತ್ತೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಂದರೆ ಯಾವುದೇ ವೃತ್ತಿ ಆಗ್ಬೋದು ಆ ವೃತ್ತಿಗೆ ಸಂಬಂಧಪಟ್ಟಂತಹದರಲ್ಲಿ ಏಳ್ಗೆ ಆಗಬೇಕಾಗುತ್ತೆ ಒಂದು ಕಾಂಬಿನೇಷನ್ಸ್ ಮಾಸಗಳು ಅಂತ ಬಂದಾಗ ಈ ಏಪ್ರಿಲ್ ಆಗ್ಬೋದು ಅಥವಾ ಮಾರ್ಚು ಡಿಸೆಂಬರ್ ತಿಂಗಳಲ್ಲಿ ಜನನ ಆದಂಥವ್ರಿಗೆ ಈ ಸಿನಿಮಾ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಒಲವು ಮತ್ತು ಅದರಲ್ಲಿ ಇಂಪ್ರೂವ್ಮೆಂಟ್ ಜಾಸ್ತಿ ಇರುತ್ತೆ ಅವರಿಗೆ ಕಾಮನ್ನಾಗಿ ಜ ಜನರಲ್ಲಾಗಿ ನೀವು ನೋಡಿ ಈಗಾಗಲೇ ಬೆಳೆದಿರೋಂಥ ಸಿನಿಮಾ ಕ್ಷೇತ್ರದಲ್ಲಿ ಪಾತ್ರ ಮಾಡುವಂಥವ್ರು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರಿಗೂ ಈ ಮಾರ್ಚು ಮತ್ತು ಅದರ ಜೊತೆಗೆ ಏಪ್ರಿಲ್ಲು ಡಿಸೆಂಬರ್ ಬಹಳ ಅದರಲ್ಲೇ ಒಲವು ಜಾಸ್ತಿ ಇದ್ದು ಅದರಲ್ಲೇ ಕೆಲಸವನ್ನು ಮಾಡ್ತಾ ಇರ್ತಾರೆ ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ ಆದರೆ ಅವ್ರಿಗೆ ಅಲ್ಲಿ ಏನಾಗುತ್ತೆ ಅಂದರೆ ಸಕ್ಸಸ್ ಕಾಣುತ್ತೆ ಆದರೆ ಇಂತಹ ಒಲವು ಇದ್ದರೂ ಸಹ ಉದಾಹರಣೆಗೆ ದಶಮಾಧಿಪತಿ ಏನಾದರೂ ಶುಕ್ರ ಏನಾದರೂ ಶುಕ್ರ ದಶೆಯಲ್ಲಿ ರವಿ ಭುಕ್ತಿ ನಡೆಯುವಂಥ ಸಂದರ್ಭದಲ್ಲಿ ಉಲ್ಟಾ ಉಡಿಯುತ್ತೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಲಾಭ ಬರೋದಿಲ್ಲ ಈಗ ಯಾರು ಪ್ರೊಡ್ಯೂಸರು ಒಳ್ಳೆ ದುಡ್ಡು ಹಾಕಿರ್ತಾರೆ ಭಾಳ ದುಡ್ಡು ಬಂದ್ಬಿಟ್ಟಿರುತ್ತೆ ಒನ್ ಟು ಒನ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಬಂದ್ಬಿಟ್ಟಿರುತ್ತೆ ಆದರೆ ನೆಕ್ಸ್ಟು ಅದೇ ಫಿಲಮ್ಮು ಬೇರೆ ಒಂದು ಫಿಲಮ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನೆಕ್ಸ್ಟ್ ಇಯರು ಅವ್ರಿಗೆ ಲಾಸ್ ಆಗಿರುತ್ತೆ ಏನಪ್ಪ ಅವಾಗೆಲ್ಲ ಚೆನ್ನಾಗಿ ಮಾಡಿದೆ ನಾನು ಮಾಡಿರೋದು ಸಿನಿಮಾ ಸರಿ ಇಲ್ವಾ ಅಥವಾ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ ಸರಿ ಇಲ್ವಾ ಯೋಚನೆ ಮಾಡಿದಾಗ ಕೆಲವು ದಶಾಭುಕ್ತಿಗಳು ಕಾರಣ ಆಗುತ್ತೆ ಗಮನಿಸಬಹುದು ಅದಕ್ಕೆ ಯಾವುದೇ ಚಿಕ್ಕ ಬಿಸ್ನೆಸ್ ಆಗ್ಬೋದು ಈ ಕಾಂಡಿಮೆಂಟ್ ಆ ಥರ ಅಂತ ಈ ಬೇಕ್ರಿ ಆಗ್ಬೋದು ಅಥವಾ ದಿನಸಿ ಅಂಗಡಿ ಆಗ್ಬೋದು ಈ ದೊಡ್ಡ ದೊಡ್ಡ ಮಾಲುಗಳೆಲ್ಲ ಮಾಡ್ತಾ ಇರ್ತಾರೆ ಕೆಲವು ನೋಡಿ ಮಾಲುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋವಂಥದ್ದು ಒಬ್ಬರಿಗೆ ಹತ್ತು ಮಾಲ್ ಮಾಡಿರ್ತಾರೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಲ್ಲಿ ಲಾಭ ಚೆನ್ನಾಗಿ ಬಂದಿರುತ್ತೆ ಲಾಭದಿಂದ ಒಳ್ಳೆಯ ಇನ್ಕಮ್ ಬಂದಿರುತ್ತೆ ಸೊ ಅವ್ರ ಜಾತಕದಲ್ಲಿ ಯಾಕೆ ಅವರು ಸಕ್ಸಸ್ ಆಗ್ತಾ ಇದ್ದಾರೆ ಕೆಲವು ಜಾತಕ ಅನುಸಾರವಾಗಿ ಕೆಲವು ರಾಶಿ ಸಕ್ಸಸ್ ಆಗ್ತಾ ಇಲ್ಲ ಹಿನ್ನಡೆ ಆಗ್ತಾ ಇದೆ ಅಂತ ಹೇಳಿದ್ರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ದಶ ಭುಕ್ತಿನೂ ಪ್ರಮುಖ ಪಾತ್ರ ವಹಿಸುವಂತದ್ದಿರುತ್ತೆ ನೋಡಿ ದಶಮದಲ್ಲಿ ರವಿ ಏನಾದರೂ ತುಲಾ ರಾಶಿಯಾಗಿದ್ದರೆ ಅದು ದಶಮಸ್ಥಾನ ತುಲಾರಾಶಿಯಾಗಿತ್ತು ರವಿನ ಸ್ಥಿತವಾಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಸ್ವಂತ ಬಿಸ್ನೆಸ್ ಆಗಿಬರಲ್ಲ ಇದು ಗಮನಿಸಬಹುದು ನೀವು ಒಂದು ಸತಿ ಏನಾದರೂ ಸ್ವಂತ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಇರುತ್ತೆ ಅದಕ್ಕೆ ಯಾವುದೇ ಗ್ರಹಗಳು ಕಾಂಬಿನೇಷನ್ಸ್ ನಾವು ನೋಡ್ಕೋಬೇಕು ನನ್ನ ರಾಶಿಗೆ ಆಗಿ ಬಂದುಬಿಡುತ್ತೆ ಕಬ್ನೇ ಆಗಿ ಬಂದ್ಬಿಡುತ್ತೆ ಮಕರ ರಾಶಿ ನಂದು ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಕರ ರಾಶಿ ಅಧಿಪತಿ ಏನಾದರೂ ಮೇಷರಾಶಿ ದಶಮ ಸ್ಥಾನದಲ್ಲಿದ್ದರೆ ಹಾಗಲ್ಲ ಅವ್ರಿಗೆ ಇದನ್ನು ನಾವು ಗಮನಿಸಬಹುದಮ್ಮ ಓಕೆ ಗುರುಜಿ ಮತ್ತೆ ಮಾತನಾಡೋಣ ಒಬ್ರು ಕಾಲರ್ ರೆಡಿ ಇದ್ದಾರೆ ಶಶಿಕಲಾ ಯಲಬುರ್ಗಿನಿಂದ ಕರೆ ಮಾಡಿದ್ದಾರೆ ನಮಸ್ತೆ ಅಮ್ಮ ನಮಸ್ಕಾರ ರೀ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗಳ ಬಗ್ಗೆ ಕೇಳಬೇಕ್ರಿ ಹೆಸರು ಹೇಳಿ ಮಾ ಆಕಿದು ಜನ್ಮ ನಾಮ ಗಿರ್ಜಾ ರೀ ದಿವ್ಯಾ ಹ್ಮ್ ಓಕೆ ಕರೆಯದ ವಿಜಯಲಕ್ಷ್ಮಿ ಅಂತ ಕರೀತೇವ್ರಿ ವಿಜಯಲಕ್ಷ್ಮಿ ಹ್ಮ್ ರೀ ಹುಟ್ಟಿದ ದಿನಾಂಕ ತಿಳಿಸಿ ಮಾ ಹಾ ನೋಡ್ರಿ ಗೋರ್ಮೆಂಟ್ ಜಾಬ್ ಹುಟ್ಟಿದ ದಿನಾಂಕ ತಿಳ್ಸಿ ಗುರುಜಿ ಇದರ ಹೇಳ್ತಾರೆ ಹುಟ್ಟಿದ ಸಮಯ ನಾಲ್ಕ್ರಿ ಸಾಯಂಕಾಲ ಸಂಜೆ ನಾಲ್ಕು ಗಂಟೆ ಓಕೆ ನಮ್ ಜೊತೆ ಗುರುಜಿ ಇದಾರೆ ಮಾತನಾಡಿ ನಿಮ್ ಪ್ರಶ್ನೆ ಏನಿದೆ ಕೇಳಿಮ್ಮ ನಮಸ್ತೆ ಈಗ ಉದ್ಯೋಗಕ್ಕೆ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಭಾನುವಾರ ಜನನ ನೀವು ಕೊಟ್ಟಿರುವಂತ ಡೇಟ್ ಆಫ್ ಬರ್ತ್ ಪ್ರಕಾರ ಬಗ್ಗೆ ಹೌದ್ರಿ ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಜನನ ಆಗಿರುವಂತದ್ದು ಪ್ರಸ್ತುತ ಈಗಾಗಲೇ ಗುರುಬಲ ಇದೆ ಈ ಮಗು ಜಾತಕ ಅನುಸಾರವಾಗಿ ಮತ್ತು ಎರಡನೇ ವಿಚಾರದಲ್ಲಿ ನಾವು ನೋಡೋಕೋದ್ರೆ ದಶಮಸ್ಥಾನ ಅಂತ ಹೇಳ್ತೀವಿ ಉದ್ಯೋಗ ಸ್ಥಾನ ದಶಮಾಧಿಪತಿ ಏನಾಗಿದ್ದಾನೆ ಗುರುಗ್ರಹ ನಾವು ನೋಡಕ್ಕೆ ಹೋದರೆ ಕೇತು ಕಾಂಬಿನೇಷನ್ಸಲ್ಲಿ ಸ್ಥಿತವಾಗಿದ್ದಾನೆ ಅದು ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಮತ್ತು ಸರ್ಕಾರಿ ವಿಚಾರದಲ್ಲಿ ನಾವು ನೋಡೋಕೆ ಶನಿ ಶನಿಗ್ರಹ ರವಿಯನ್ನು ನೋಡ್ತೀವಿ ಸಪ್ತಮ ಸ್ಥಾನದಲ್ಲಿ ಬುಧ ಆದಿತ್ಯ ಯೋಗದಲ್ಲಿದ್ದಾನೆ ಅಂದರೆ ಸಪ್ತಮ ಸ್ಥಾನದಲ್ಲಿ ಸಪ್ತಮಾಧಿಪತಿಯ ಜೊತೆ ಇದ್ದಾನೆ ಅಂದರೆ ಸಪ್ತಮ ಸ್ಥಾನ ಅಂತ ಹೇಳಿದ್ರೆ ಬುಧ ಕನ್ಯಾ ರಾಶಿಯಲ್ಲಿ ಕ ರವಿ ಕಾಂಬಿನೇಷನ್ಸಲ್ಲಿ ಇರೋದ್ರಿಂದ you <laughs> ಖಂಡಿತ ಸರ್ಕಾರಿ ಕೆಲಸ ಯೋಗ ಇದೆ ಪ್ರಯತ್ನ ಮಾಡ್ಬೋದು ಮತ್ತು ಅದರ ಜೊತೆಗೆ ಗುರುಬಲ ಇದೆ ಮತ್ತೆ ಈ ಕೇತು ಜೊತೆ ಏನಾಗಿದೆ ಅಂತ ಹೇಳಿದರೆ ದಶಮಾಧಿಪತಿ ಇರೋದ್ರಿಂದ ಪ್ರಯತ್ನಕ್ಕೆ ವಿಘ್ನಗಳು ಜಾಸ್ತಿ ಬರ್ತಾ ಇರುತ್ತೆ ಯೋಗ ಇದೆ ಆದರೆ ಪ್ರಯತ್ನಕ್ಕೆ ಏನಾದರೂ ಅಡೆತಡೆಗಳು ಕಿರಿಕಿರಿ ಇವೆಲ್ಲ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ನೀವೊಂದು ಕೆಲಸ ಮಾಡ್ಬೋದು ಗಣಪತಿಯ ಆರಾಧನೆ ಅಥವಾ ಗಣಪತಿ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಕಡಲೆ ಕಾಳು ಒಂದು ಕಾಲು ಕೆಜಿ ತೆಗೆದುಕೊಂಡು ಅದನ್ನು ಪೂಜೆ ಮಾಡಿ ಸಾಧ್ಯವಾದಷ್ಟು ಈ ಕೆಲವೊಂದು ಗಣಪತಿ ಅಷ್ಟೋತ್ತರ ಗುರು ಅಷ್ಟೋತ್ತರವನ್ನು ಹೇಳಿ ಒಂದು ದಕ್ಷಿಣ ಸರೂಪವಕೇತಾ ದಕ್ಷಿಣೇನ ತಗೊಂಡ ಹೋಗಿ पुरोहितರಿಗೆ ಅಲ್ಲಿ ದೇವಸ್ಥಾನಕ್ಕೆ ಉಪಯೋಗಕ್ಕೆ ಪ್ರಸಾದಕ್ಕೂ ಏನಕಾದರೂ ಉಪಯೋಗಕ್ಕೆ ಬರೋ ರೀತಿಯಲ್ಲಿ ಕೊಡತಾ ಬರಬೇಕು ಅದನಂತರ ನಿಮ್ಮ ಪ್ರಯತ್ನನೂ ಆ ಮಗು ಪ್ರಯತ್ನ ಮಾಡಬೇಕಾಗುತ್ತೆ ಖಂಡಿತ ಯೋಗ ಇದೆ ಪ್ರಯತ್ನ ಮಾಡಿ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಶಶಿಕಲಾ ಅನುಷಾ ಮಂಡ್ಯದಿಂದ ಕರೆ ಮಾಡಿದ್ದಾರೆ ಅನುಷಾ ನಮಸ್ತೆ ನಮಸ್ತೆ ಮೇಡಂ ಹೇಳಿ यार ಬಗ್ಗೆ ಕೇಳಬೇಕಿತ್ತು ನನ್ನ ತಂಗಿ ಬಗ್ಗೆ ಕೇಳಬೇಕಾಗಿತ್ತು ಹೆಸರು ತಿಳಿಸಿಮಾ ವಿನುತಾ ಅಂತ ಹುಟ್ಟಿದ ದಿನಾಂಕ ಸಮಯ ಹಾಗೂ ಸ್ಥಳ ತಿಳಿಸಿ ಹಾ ಮೂವತ್ತು ಎಂಟು ಎರಡ್ ಸಾವಿರ ಅಲ್ಲ ಸಾವಿರದ ಒಂಬೈನೂರಾ ತೊಂಬತ್ನಾಲ್ಕು ಮೂವತ್ತು ಸಮಯ ರಾತ್ರಿ ಹನ್ನೆರಡು ಹತ್ತು ರಾತ್ರಿ ಹನ್ನೆರಡು ಹತ್ತು ಹುಟ್ಟಿದ ಸ್ಥಳ ಭದ್ರಾವತಿ ಭದ್ರಾವತಿ ಓಕೆ ನಮ್ ಜೊತೆ ಗುರುಜಿ ಇದ್ದಾರೆ ಮಾತ್ನಾಡಿ ನಿಮ್ ಪ್ರಶ್ನೆನಿದೆ ಕೇಳಿಮ್ಮ ನಮಸ್ತೆ ಅಮ್ಮ ನಮಸ್ತೆ ಗುರುಜಿ ನೋಡುಮ್ಮ ಈ ಮಗು ಮಂಗಳವಾರ ರಾತ್ರಿ ಬೆಳಗಾದ್ರೆ ಬುಧವಾರ ಬೀಳುತ್ತಾ ಅಥವಾ ಸೋಮವಾರ ರಾತ್ರಿ ಸೋಮವಾರ ರಾತ್ರಿ ಬೆಳಿಗಾದ್ರೆ ಮಂಗಳವಾರ ಮಂಗಳವಾರ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಋಷುಭ್ರಾಶಿಲಿ ಜನನ ಆಗಿರೋದು ಏನ್ ಕೇಳ್ಬೇಕಾಗಿತ್ತು ಮಾ ಅವಳದು ಗವರ್ನಮೆಂಟ್ ಜಾಬ್ ಟ್ರೈ ಮಾಡ್ತಿದ್ದಾಳ ಅವಳು ಇವಾಗ ಪಿಎಚ್ ಡಿ ಮಾಡ್ತಿದ್ದಾಳೆ ಓಕೆ ಎ ಹೆಚ್ಚು ಕಾಲ್ ಅಂತ ಹಾಕಿದಾಳೆ ಗುರುಜಿ ಅವ್ಳಿಗ್ ಅದು ಕೆಲ್ಸ ಸಿಗುತ್ತಾ ಇಲ್ವಾ ಅಂತ ಕೇಳ್ಬೇಕಾಗಿತ್ತು ಒಂದು ಕೆಲಸದ ವಿಚಾರದಲ್ಲಿ ನಾವು ನೋಡ್ಲಿಕ್ ಹೋದ್ರೆ ಒಂದು ಬುಧ ಆದಿತ್ಯ ಯೋಗ ನೋಡಿ ಸಾಮಾನ್ಯವಾಗಿ ಬುಧಾ ಮತ್ತೆ ರವಿ ಇದ್ದಾಗ ನೈನ್ಟಿ ನೈನ್ ಪರ್ಸೆಂಟ್ ಅವ್ರಿಗೆ ಯೋಗ ಇರುತ್ತೆ ಗೋರ್ಮೆಂಟಿಗೆ ಅಪ್ಲೈ ಮಾಡಿದ್ರೆ ಖಂಡಿತ ಇದೆ ಮತ್ತು ರವಿ ಬಂದು ಸ್ವಕ್ಷೇತ್ರದಲ್ಲಿದ್ದಾನೆ ಸ್ವಕ್ಷೇತ್ರ ಅಂದರೆ ಬುಧನ ಕಾಂಬಿನೇಷನ್ಸ್ ಅಲ್ಲಿ ಇದ್ದಾನೆ ಮತ್ತು ಲಗ್ನದಿಂದ ದಶಮ ಸ್ಥಾನದಲ್ಲಿ ಶನಿನೂ ಸ್ವಕ್ಷೇತ್ರ ಮಗ ಕುಂಭರಾಶಿಗೆ ಶನಿ ಸ್ವಕ್ಷೇತ್ರ ಆಗಿರ್ತಾನೆ ಖಂಡಿತ ಯೋಗ ಇದೆ ಆದರೆ ಈ ಮಗುಗೆ ಅಷ್ಟಮ ಶನಿ ಅಂತ ನಡೀತಾ ಇದೆ ಈ ಅಷ್ಟಮ ಶನಿ ಇದ್ದಾಗ ಸ್ವಲ್ಪ ಏನಾದರೂ ರಿಸ್ಕ್ ತಗೊಂಡು ಕೆಲಸವನ್ನು ಮಾಡಬೇಕು ಇವತ್ತೇನೋ ಒಂದು ಕೆಲವ್ರು ನೋಡಿ ಸರ್ಕಾರಿ ಕೆಲಸ ಹೇಗೆ ಅಂತ ಹೇಳ್ತೀನಿ ಹುಡುಕೊ ಬರುತ್ತೆ ಮನೆ ಬಾಗ್ಲೋರ್ಗು ಕೆಲವ್ರಿಗೆ ಸರ್ಕಾರಿ ಕೆಲಸದ ವಿಚಾರದಲ್ಲಿ ಕಚೇರಿಗಳಿಗೆ ಒಂದು ಹೋಗಿ ಬರ್ತಾ ಇದ್ರೇನೋ ಪ್ರಯೋಜನ ಆಗ್ತಾ ಇರೋದಿಲ್ಲ ಖಂಡಿತ ಈ ಮಗುಗೆ ಪ್ರಯತ್ನ ಮಾಡಬಹುದು ಹನುಮಂತನ ಆರಾಧನೆ ಮಾಡಿಕೊಳ್ಳುವಂಥದ್ದು ಹನುಮಾನ್ ಚಾಲಿಸಿ ಹೇಳ್ಕೊಳ್ಳುವಂಥದ್ದು ಆಗಬಹುದು ಹನುಮಂತನ ಒಂದು ಪ್ರತಿದಿನ ಸಹ ಪೂಜೆಯನ್ನು ಮಾಡುವಂಥದ್ದು ಮಾಡಿದ್ರೆ ಖಂಡಿತ ಆಗುತ್ತೆ ಈ ಮಗುಗೆ ಹೆಚ್ಚಿನ ಮಟ್ಟಿಗೆ ಸಮಸ್ಯೆ ಇದೆ ಆಗೋದೇ ಇಲ್ಲ ಅನ್ನುವಂಥದ್ದೇನಿಲ್ಲ ಏನಿಲ್ಲ ಸಾಮಾನ್ಯವಾಗಿ ಸ್ವಲ್ಪ ಲೇಟ್ ಆಗುವಂತದ್ದು ಇದೆ ಯಾಕಂದರೆ ಅಲ್ಪಕಾಲ ಸರ್ಪದೋಷ ಅಂತ ಹೇಳುತ್ತೆ ಈ ಮದುವೆ ವಿಚಾರಕ್ಕೆ ಮತ್ತೆ ಅಭಿವೃದ್ಧಿ ಇಲ್ಲ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಯಾವ ರೀತಿ ಕಾಡುತ್ತೋ ಈ ಸರ್ಪದೋಷ ಒಬ್ಬ ಮನುಷ್ಯನಿಗೆ ಉದ್ಯೋಗಕ್ಕೂ ಅದು ಸಮಸ್ಯೆ ಕೊಡ್ತಾ ಇರುತ್ತೆ ಹಾಗಾಗಿ ಒಂದು ಆಶ್ಲೇಷ ಬಲಿ ಪೂಜೆ ಹನುಮಂತನ ಆರಾಧನೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ಈ ರೀತಿ ಮಾಡಿ ಒಳ್ಳೆಯದಾಗುತ್ತೆ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದ ಅನುಷ ಗುರುಜಿ ಪ್ರತಿ ಕೂಡ ನಮಗೆ ಒಂದೊಂದು ವಿಶೇಷವಾಗಿರೋ ಮಂತ್ರನ ತಿಳಿಸ್ಕೊಡ್ತಾ ಇದ್ದೀರಾ ಹಾಗೆ ಇವತ್ತು ಯಾವ ಮಂತ್ರನ ತಿಳಿಸ್ಕೊಡ್ತೀರಾ ನೋಡಿ ಸಂಕಷ್ಟ ನಿವಾರಣಾ ಮಂತ್ರ ಮತ್ತು ಅದರ ಜೊತೆಗೆ ಸೌಭಾಗ್ಯ ವೃದ್ಧಿಗಾಗಿ ಈ ಮಂತ್ರ ಉಪಯೋಗ ಆಗುತ್ತೆ ಮತ್ತು ಆ ಮಂತ್ರವನ್ನು ಯಾವ ರೀತಿ ಹೇಳ್ಕೋಬೇಕು ಅಂತಲೂ ತಿಳಿಸ್ಕೊಡ್ತೀನಿ ಮೊದಲಿಗೆ ಮಂತ್ರ ನೋಡೋಣ ಯಾವ ರೀತಿ ಇದೆ ಅಂತ ನೋಡಿ ಮಂತ್ರ ಇದೆ ಓಂ ಐಂ ಹ್ರೀಂ ಶ್ರೀಂ ನಮೋ ಭಗವತೆ ಮಹಾ ಅನುಮತೆ ಮಮ ಕಾರ್ಯೇಷು ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ ಅಸಾಧ್ಯ ಅಂದರೆ ಅಸಾಧ್ಯ ಆಗದಂತಹ ಕೆಲಸಗಳು ಯಾವುದೇ ಆಗಲಿ ಸಾಧಾಯ ಸಂಧ್ ಸಾಧಾಯ ಓಂ ಮಾಂ ರಕ್ಷ ರಕ್ಷ ಸರ್ವ ದುಷ್ಟಾಭ್ಯಂ ಓಂ ಪಟ್ ಸ್ವಾಹ ಇದು ಈ ಕೆಲಸಗಳಿಗೆ ನೀವು ಕೈ ಹಾಕಿರ್ತೀರ ಕೆಲಸಗಳು ಹಾಕ್ತಾ ಇರೋದಿಲ್ಲ ಯಾವ ಕೆಲಸಗಳೂ ವಿಘ್ನಗಳು ಬರ್ತಾ ಇದೆ ಮತ್ತು ಅದರ ಜೊತೆಗೆ ಯಾವಾಗ ಆರ್ಥಿಕವಾಗಿ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಅನ್ನೋವಂಥವ್ರು ಪ್ರತಿಯೊಬ್ಬರೂ ಸಹ ಇದನ್ನು ಹೇಳ್ಕೋಬಹುದು ಇದನ್ನು ಅಸಾಧ್ಯವಾದಷ್ಟು ಬುಧವಾರ ಬುಧವಾರ ಸಂಜೆ ಅಥವಾ ಬೆಳಗ್ಗೆ ಒಂದು ಕನಿಷ್ಠ ಪಕ್ಷ ಹದಿನಾರು ನಲವತ್ತೆಂಟು ನೂರ ಎಂಟು ಬಾರಿ ಇದನ್ನು ಪಠಿಸಬೇಕಾಗುತ್ತೆ ಈ ರೀತಿ ಮಾಡಿಕೊಂಡು ಕೆಲಸಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಶುಭ ಫಲ ಉಂಟಾಗಲಿಕ್ಕೆ ಸಾಧ್ಯ ಇರುತ್ತೆ ಗುರುಜಿ ಇವತ್ತಿನ ಆಯುಷ್ಯ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ನೋಡಿ ಏನಾದರೂ ಬಿದ್ದು ಗಾಯ ಮಾಡಿಕೊಂಡಿದ್ರೆ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಒಂದು ಸರಳವಾದಂಥ ಮದ್ದನ್ನು ಆಯುಷ್ ಆರೋಗ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಏನಿದೆ ಅಂತ ನೋಡಿ ದೇಹದ ಮೇಲೆ ಆಗುವಂಥದ್ದು ಏನಾದರೂ ಗಾಯಗಳು ಹಾಗಿದರೆ ಅರ್ಥ ಇಲ್ಲಾಂದರೆ ಮಂಗರ ಹೊಲ್ಲಿ ಅಂತ ನಿಮ್ಗೆ ಹಳ್ಳಿ ಕಡೆ ಇದ್ದರೆ ಇವೆಲ್ಲ ಗೊತ್ತಾಗುತ್ತೆ ಸಿಗುತ್ತೆ ಅದನ್ನು ಚೆನ್ನಾಗಿ ಜಜ್ಜಿ ಅದರ ರಸವನ್ನು ಲೇಪಿಸೋದ್ರಿಂದ ಗಾಯದ ಮೇಲೆ ಬೇಗನೆ ಗಾಯ ಮೇಲಾಗುತ್ತೆ ಕೆಲವೊಂದು ನೋಡಿ ಈ ಶುಗರ್ ಇರುತ್ತೆ ನೋಡಿ ಅಂಥವ್ರಿಗೆ ಗಾಯ ಆದರೆ ಬೇಗ ಮೇಲಾಗೋದಿಲ್ಲ ಅದು ಗುಣನೂ ಆಗೋದಿಲ್ಲ ಎಷ್ಟೇ ನೀವು ತೋರಿಸ್ತಾ ಇದ್ರೆ ಅಂಥವ್ರಿಗಂತೂ ಸೂಕ್ತವಾದಂತಹ ಒಂದು ಆಯುರ್ವೇದಿಕಲ್ಲಿ ಸಿಗುವಂಥದ್ದು ಗಿಡ ಮೂಲಕೆ ಆಗಿರುತ್ತೆ ಇದನ್ನು ಸಹ ನೀವು ಅದನ್ನು ಲೇಪನೆ ಮಾಡಬಹುದು ಇದು ಸರಳವಾಗಿ ಮನೆಯಲ್ಲೇ ಮಾಡಿಕೊಳ್ಳೋದಾಗಿರುತ್ತೆ ಗುರುಜಿ ಹಾಗೆ ಉದ್ಯೋಗ ಸಿಗ್ತಾ ಇರತ್ತೆ ಕೆಲವರಿಗೆ ಆದ್ರೆ ಅವರು ಕೆಲ್ಸಕ್ಕೆ ಹೋಗ್ತಾ ಇರಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮ ತುಂಬಾ ಹೇಳ್ತಾರೆ ಕೆಲಸಕ್ಕೆ ಹೋಗು ಈ ತರ ಇರಬೇಡ ಸುಮ್ಮನೆ ಸುತ್ತಾಡ್ಬೇಡ ಅಂತ ತುಂಬಾ ಹೇಳಿದ್ರು ಕೂಡ ಅದನ್ನ ತಲೆಗೆ ತಲೆಗಾಕೆ ಅವ್ರ ಪಾಡಿ ಗೌರವ ಅಂತ ಇದ್ ಬಿಡ್ತಾರೆ ಇದಕ್ಕೆ ಯಾವುದಾದ್ರೂ ದೋಷ ಏನಾದರೂ ಇರೋದ್ರಿಂದ ಅವ್ರು ಈ ತರ ಮಾಡ್ತಿರ್ತಾರೆ ಏನು ಕಾರಣ ಗುರುಜಿ ಅವರು ಕೆಲ್ಸಕ್ಕೆ ಹೋಗ್ದೇ ಇರೋದಕ್ಕೆ ಸಾಮಾನ್ಯವಾಗಿ ಇದು ಕೆಲವು ಮನೆಗಳಲ್ಲಿ ಸಮಸ್ಯೆ ಎದುರಿಸುವಂತದ್ದು ಸಹಜವಾಗಿರುತ್ತೆ ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗು ಮಕ್ಕಳು ಹೇಳಿದ ಮಾತು ಕೇಳಲ್ಲ ಯಾವಾಗ ನೋಡಿದ್ರೂ ಸ್ನೇಹಿತರು ಸ್ನೇಹಿತರು ಅಂತ ಹೋಗ್ತಾಯಿರ್ತಾನೆ ಬೆಳಗ್ಗೆ ಅದು ಹೋಗ್ತಾನೆ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಮನೆಗೆ ಬರಲ್ಲ ಒಂದು ರೂಪಾಯಿ ಸಂಪಾದನೆ ಮಾಡ್ತಾ ಇಲ್ಲ ಏನಿಲ್ಲ ಇದು ಸಾಮಾನ್ಯವಾಗಿ ಕೆಲವು ಮನೆಗಳಲ್ಲಿ ಸಮಸ್ಯೆ ಎದುರಿಸ್ತಾ ಇರೋವಂಥದ್ದು ಜಾತಕದಲ್ಲಿ ಕೆಲವರು ನೋಡಿ ಉದ್ಯೋಗ ಅವಶ್ಯಕತೆ ಇದೆ ಆದರೆ ಜೀವನ ಪೂರ್ತಿ ಕೆಲವು ಜಾತಕಗಳಲ್ಲಿ ಏನಾಗುತ್ತೆ ಅಂದರೆ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟಪಡೋಲ್ಲ ಅವನು ಏನೇ ಬಲವಂತ ಮಾಡಿ ಎಷ್ಟೇ ಅವ್ನು ಬೈದ್ರೇನೋ ಅವನು ಅಂತೂ ಒಂದು ಕೆಲಸವನ್ನು ಬೇರೆಯವರ ಹತ್ರ ಮಾಡೋದಿಲ್ಲ ಕಾರಣ ಏನಪ್ಪ ಅಂದರೆ ಆತನಿಗೆ ಸ್ವಂತ ಬಿಸ್ನೆಸ್ ಯೋಗ ಇರುತ್ತೆ ಅವನು ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ ಆ ಒಂದು ಕಾರಣದಿಂದನೂ ಅವನಿಗೆ ಸೂಟಬಲ್ ಆಗುವಂಥ ಕೆಲಸ ಸಿಗೋದಿಲ್ಲ ಮತ್ತು ಅವನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ದುಡ್ಡು ಇರೋದಿಲ್ಲ ಅದಕ್ಕೆ ಏನಾಗುತ್ತೆ ಮನೇಲಿ ಹೇಳಿದ್ ಕೇಳಲ್ಲ ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಇರುತ್ತೆ ಅದಕ್ಕೆ ಸ್ವಲ್ಪ ಚಿಕ್ಕದಾದ್ರೂ ಸ್ವಂತ ಕೆಲಸ ಅವನಿಗೆ ಏನಾದರೂ ಇಂಟ್ರೆಸ್ಟ್ ಇದೆ ಇಂಟೀರಿಯರ್ ಡಿಸೈನ್ ಸಂಬಂಧಪಟ್ಟಂಥದ್ದು ಅಥವಾ ಏನಾದರೂ ಚಿಕ್ಕದಾಗಿ ಅಂಗಡಿ ಏನಾದರೂ ಮಾಡಿಕೊಟ್ರೆ ಆಗುತ್ತಾ ಅಥವಾ ಏನಾದರೂ ಈ ಕೆಲವೊಂದು ಒಂದೆಲ್ಲ ಕ್ಲಾತ್ ಸಂಬಂಧಪಟ್ಟಂತದ್ದು ಯೋಗ ಇದೆಯ ಅವನಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚೆಕ್ದಾಗ ಒಂದು ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವನಿಗೆ ಎತ್ತೋ ರೀತಿಯಲ್ಲಿ ಇರಬೇಕು ಒಂದು ಲಕ್ಷ ರೂಪಾಯಿ ಅಂದರೆ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಲಾಭ ಬಂತಪ್ಪ ಅನ್ನುವಂಥದ್ದು ಇರಬೇಕಾಗುತ್ತೆ ಈ ರೀತಿ ಬಿಸ್ನೆಸ್ ವಿಚಾರದಲ್ಲಿ ಆ ಯೋಗಗಳನ್ನು ನಾವು ನೋಡ್ಕೋಬೇಕಾಗುತ್ತೆ ಯಾವುದೇ ವ್ಯಕ್ತಿಗೆ ಕೆಲವರಿಗೆ ಸರ್ಕಾರಿ ಯೋಗ ಇರುತ್ತೆ ಅದರಲ್ಲಿ ಜೀವನ ಮಾಡುವಂಥದ್ದು ಅದರಲ್ಲಿ ಕೆಲಸ ಮಾಡಿ ಕೆಲವರಿಗೆ ಸ್ವಂತ ಬಿಸ್ನೆಸ್ಸನ್ನು ಮಾಡಿ ಅದರಲ್ಲಿ ಲಾಭಾಂಶವನ್ನು ಕೆಲವೊಂದು ನಿರ್ದಿಷ್ಟವಾದಂಥ ಬಿಸ್ನೆಸ್ಸನ್ನು ಮಾಡಿ ಲಾಭಾಂಶವನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಕೆಲವೊಂದು ಜಾತಕಗಳಲ್ಲಿ ಏನಾಗುತ್ತೆ ಅಂದರೆ ಒಬ್ಬರ ಕೈ ಕೆಳಗಡೆ ಹತ್ತು ವರ್ಷ ನೋಡಿ ಎಷ್ಟೊಂದು ಜನ ಇದ್ದಾರೆ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಒಬ್ಬರ ಜಾಗದಲ್ಲೇ ಒಬ್ಬರ ಕೈ ಕೆಳಗಡೆನೆ ಕೆಲಸ ಮಾಡ್ತಾ ಇರ್ತಾರೆ ಅದು ಖಾಸಗಿ ಆಗ್ಬೋದು ಅಥವಾ ಸರ್ಕಾರಿ ಕೆಲಸ ಆಗ್ಬೋದು ಅದು ಯೋಗಗಳ ಮೇಲೆ ಡಿಪೆಂಡ್ ಆಗಿರೋ ಇರುತ್ತೆ ಅದಕ್ಕೆ ಈ ರೀತಿ ಮನೆಯಲ್ಲಿ ನಿಮ್ಮ ಮಕ್ಕಳು ಹೇಳಿದ್ದು ಕೇಳ್ತಾ ಇಲ್ಲ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂದರೆ ಸುಮ್ಮನೆ ಅವ್ರಿಗೆ ಬಯೋದಕ್ಕಿಂತ ಅವ್ರಿಗೇನಾದರೂ ಏನಾದರೂ ಕಿರಿಕಿರಿ ಮಾಡೋದಕ್ಕಿಂತ ಯಾಕೆ ಹೋಗ್ತಾ ಇಲ್ಲ ಅವ್ನಿಗೆ ಏನಾದರೂ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಅನುಕೂಲ ಇದೆಯಾ ಅನ್ನುವಂಥದ್ದು ಅವರಿಗೆ ಜಾತಕ ಅನುಸಾರವಾಗಿ ನೋಡಿ ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ ಓಕೆ ಗುರುಜಿ ಮತ್ತೆ ಮಾತಾಡೋಣ ಒಬ್ರು ಕಾಲರ್ ರೆಡಿ ಇದಾರೆ ಪ್ರೇಮಲತಾ ಚಾಮರಾಜ್ ಪೇಟೆಯಿಂದ ಕರೆ ಮಾಡಿದರೆ ಪ್ರೇಮಲತಾ ನಮಸ್ತೆ ಅಮ್ಮ ನಮಸ್ತೆ ಮೇಡಮ್ ಹೇಳಿ ಯಾರ್ ಬಗ್ಗೆ ಕೇಳಬೇಕಿತ್ತು ಹೆಸರು ಹೇಳಿ ಮಾ ಸುಮಂತ್ ಕೆ ನಾಯಕ್ ಸುಮಂತ್ ಕೆ ನಾಯಕ್ ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿ ಮಾ ಹತ್ತು ಎರಡು ಸಾವಿರದ ಸಾವಿರದ ಒಂದು ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಒಂದು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಒಂದು ಹುಟ್ಟಿದ ಸಮಯ ರಾತ್ರಿ ಎಂಟು ಹನ್ನೆರಡು ರಾತ್ರಿ ಎಂಟು ಹುಟ್ಟಿದ ಸ್ಥಳ ಬೆಂಗಳೂರು ಬೆಂಗಳೂರು ಓಕೆ ನಮ್ ಜೊತೆ ಗುರುಜಿ ಇದಾರೆ ಮಾತನಾಡಿ ನಿಮ್ ಪ್ರಶ್ನೆ ಏನಿದೆ ಕೇಳಿಮ್ಮ ನಮಸ್ತೆ ಅಮ್ಮ ನೋಡಿ ಶನಿವಾರ ಶತಭಿಷಾ ನಕ್ಷತ್ರ ಕುಂಭರಾಶಿಯಲ್ಲಿ ಜನನ ಆಗಿರೋದು ಏನ್ ಮಾಡ್ತಾ ಇದ್ದಾರೆ ಹುಡುಗ ಸಬ್ಜೆಕ್ಟ್ ಏನ್ ತಗೊಂಡಿದ್ದಾನೆ ವರ್ಷ ಸ್ವಲ್ಪ ಜಾಸ್ತಿ ರಿಸ್ಕ್ ತಗೋಬೇಕಾಗುತ್ತೆ ಯಾಕಂದ್ರೆ ಯಾವ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಕೆಲವೊಂದು ಚತುರ್ಭಾವ ವಿದ್ಯಾಸ್ಥಾನ ದಶಮಸ್ಥಾನ ಉದ್ಯೋಗ ಸ್ಥಾನ ಇವೆರಡಕ್ಕೂ ಪೂರ್ವಕವಾಗಿರುವಂತಹ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದು ತಗೊಂಡಿರೋದು ಏನು ಅಷ್ಟು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಈ ವರ್ಷ ಸ್ವಲ್ಪ ಜಾಸ್ತಿ ಹೆಚ್ಚಿನ ಮಟ್ಟಿಗೆ ಆಸಕ್ತಿ ಬೇಕಾಗುತ್ತೆ ಓದೋದ್ರ ಮೇಲೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ಸಬ್ಜೆಕ್ಟ್ ಬ್ಯಾಕ್ ಉಳ್ಕೊಳ್ಳೋದು ಅಥವಾ ಇನ್ನೇನು ಆಗೋಂಥದ್ದು ಆಗುತ್ತೆ ಆಗ್ಬಿಡುತ್ತೆ ಬ್ಯಾಕ್ ಆಗುತ್ತೆ ಅಂತಿಲ್ಲ ಒಂದು ಪಾಸಿಟಿವ್ ಆಗಿ ನಾವು ತಗೊಂಡ್ರೆ ಖಂಡಿತ ಫಲ ಕೊಡುತ್ತೆ ಯೋಗ ಚೆನ್ನಾಗಿದೆ ಬುದ್ಧಿವಂತ ಇದ್ದಾನೆ ಆದರೆ ಸಾಧ್ಯವಾದಷ್ಟು ಸಹ ಪುಷ್ ಮಾಡ್ತಾ ಬನ್ನಿ ಓದಪ್ಪ ಹೇಳಿ ಬೆಳಗ್ಗೆ ಸ್ವಲ್ಪ ಬೇಗ ಎಬ್ಬರಿಸಿ ಓದೋದ್ರ ಮೇಲೆ ಎಕ್ಸಾಮ್ಸ್ ಬೇರೆ ಹತ್ತಿರ ಇದೆ ಅನುಕೂಲ ಆದರೆ ಒಂದು ಸರ್ತಿ ಆಯ್ಗ್ರೀವ ಆರಾಧನೆ ಅಥವಾ ಹಯಗ್ರೀವಂತ ಆಯ್ತಾ ಸಿಗುತ್ತೆ ನನ್ನಲ್ಲಿ ಬಂದು ತೆಗೆದುಕೊಂಡೋಗಿ ಅದು ಫಲ ಕೊಡುತ್ತೆ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಸಹ ಅವನ ರೂಮಲ್ಲಿ ಕೊಠಡಿ ಏನು ಓದು ಒಂದು ಒಂದು ಭಾವಚಿತ್ರ ಒಂದು ಹಾಕಿ ಸಾಧ್ಯವಾದ ಇತ್ತು ಅಂತ ಹೇಳಿದರೆ ನಿಮಗೆ ಹಳ್ಳಿ ಕಡೆ ಏನಾದರೂ ಗೊತ್ತಿದೆ ನಾನು ಹೇಳೋ ಅಂತ ಹೇಳಿದ್ರೆ ಬಹಳ ರಿಸಲ್ಟ್ ಬರುತ್ತೆ ಬಿಳಿ ಎಕ್ಕದ ಗಿಡದ್ದು ಬೇರು ಮತ್ತು ಉತ್ತರಾಣಿ ಗಿಡದ್ದು ಬೇರು ಬ್ರಹ್ಮದಂಡಿ ಈ ಮೂರು ಕಾಂಬಿನೇಷನ್ಸ್ ಇದೆ ನೋಡಿ ಬಹಳ ಅದ್ಭುತವಾದಂಥದ್ದು ಅದು ಒಂದು ಬೋಲೆಲ್ಲ ಹಾಕ್ಬಿಟ್ಟು ಓದೋ ಜಾಗದಲ್ಲಿ ಹಾ ಇಟ್ಟರೆ ಅವನು ಎಂಥ ನೆನಪಿರೋದಿಲ್ಲ ಓದಿದ ನೆನಪಿರಲ್ಲ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಬೆಳಗ್ಗೆ ಎದ್ದೋಳಲ್ಲ ಇವೇನು ಇರುತ್ತೆ ಒಂದು ಅಭ್ಯಾಸಗಳು ಅದೆಲ್ಲ ಸಹ ಆಕ್ಟಿವ್ ಆಗಿ ಬೆಳಗ್ಗೆ ಅವನೇ ಎದ್ದೋಳ್ಬೇಕು ಓದಬೇಕು ಅನ್ನೋವಂಥದ್ದು ಇರುತ್ತೆ ಈ ಕ್ರಿಯೇಟಿವ್ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುವಂಥದ್ದು ಈ ಇದು ಬೇರುಗಳಾಗಿರುತ್ತೆ ಇದನ್ನು ಹಾಕಿಡಿ ಒಳ್ಳೇದಾಗುತ್ತೆ ಒಂದ್ಸತಿ ಭೇಟಿಯನ್ನು ಮಾಡಿ ಒಳ್ಳೇದಾಗಲಿ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದ ಪ್ರೇಮಲತಾ ಗುರುಜಿಯಾಗಿ ಇವತ್ತಿನ ಅರಿವು ಬಗ್ಗೆ ತಿಳಿಸ್ಕೊಡಿ ಗುರುಜಿ ನೋಡಿ ಹೊಸದಾಗಿ ಬಿಸ್ನೆಸ್ ಮಾಡುವಂಥವ್ರು ಅಥವಾ ಹೊಸದಾಗಿ ವ್ಯವಹಾರವನ್ನು ಯಾವುದೇ ಬಿಸ್ನೆಸ್ ಆಗ್ಬೋದು ಅಥವಾ ಚಿಕ್ಕ ಚಿಕ್ಕದಾಗಿ ಮಳೆಗೆ ಇಡುವಂಥದ್ದಾಗ್ಬೋದು ಕೆಲವು ತಿಥಿಗಳಲ್ಲಿ ಮಾಡಬಾರ್ದು ಅದು ಯಾವುದು ಅನ್ನುವಂಥದ್ದು ತಿಳಿಸ್ಕೊಡ್ತೇನೆ ನೋಡಿ ಹೊಸದಾಗಿ ವ್ಯಾಪಾರ ಮತ್ತು ವ್ಯವಹಾರವನ್ನು ಪ್ರಾರಂಭಿಸುವಾಗ ಯಾವುದೇ ಕಾರಣಕ್ಕೂ ಪಾಢ್ಯಮಿ ತಿಥಿ ಚತುರ್ಥಿ ತಿಥಿ ಮತ್ತು ಅಷ್ಟಮಿ ತಿಥಿ ನವಮಿ ಹಾಗೂ ಅಮಾವಾಸ್ಯೆ ತಿಥಿ ಎಂದು ಪ್ರಾರಂಭಿಸಬಾರದು ಇದು ಪ್ರಮುಖವಾಗಿ ತಿಳ್ಕೊಬೇಕು ಚಿಕ್ಕದಾದಂಥ ಅಂಗಡಿ ಬಿಡು ಯಾವತ್ತೋ ಭಾನುವಾರ ರಜೆ ಇದೆ ಚತುರ್ಥಿ ಚೆನ್ನಾಗಿದೆ ಗಣಪತಿ ವಿಘ್ನಗಳೇ ಜಾಸ್ತಿ ಬರೋದು ಅಷ್ಟಮಿ ತಿಥಿ ಅಷ್ಟು ಕಷ್ಟಗಳು ಆ ಅಂಗಡಿಯಲ್ಲಿ ವ್ಯಾಪಾರನೂ ಆಗಲ್ಲ ವ್ಯವಹಾರನೂ ಸಕ್ಸಸ್ ಇರೋದಿಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನಿಗೂ ಇದನ್ವಯ ಆಗುತ್ತೆ ದೊಡ್ಡದಾಗಿ ಯಾವುದೇ ಒಂದು ಆಫೀಸ್ ಮಾಡೋಣ ರಿಯಲ್ ಎಸ್ಟೇಟ್ ಆಗ್ಬೋದು ಅಥವಾ ಯಾವುದೋ ಸಿನಿಮಾ ಕ್ಷೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದಾಗ್ಬೋದು ಅಥವಾ ಕೆಲವು ಗೌರ್ಮೆಂಟ್ಸ್ ಆಗ್ಬೋದು ಯಾವುದೇ ಕಾರಣಕ್ಕೂ ಈ ತಿಥಿಗಳಲ್ಲಿ ನೀವು ಮಾಡಲೇಬಾರ್ದು ಮಾಡಿದ್ರೆ ಸಮಸ್ಯೆಗಳು ಜಾಸ್ತಿ ಬರುತ್ತೆ ಕೇವಲ ಕೆಲವೇ ದಿನಗಳಲ್ಲಿ ಆಫೀಸನ್ನು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಆದಷ್ಟು ಯಾವ ತಿಥಿ ಯಾವ ನಕ್ಷತ್ರ ಯಾವ ವಾರ ಪ್ರಾರಂಭ ಮಾಡೋದು ಅಂತ ಪ್ರಮುಖವಾಗಿ ತಿಳಿಕೊಂಡು ಪ್ರಾರಂಭ ಮಾಡೋದು ಬಹಳ ಸೂಕ್ತವಾಗಿರುತ್ತೆ ಗುರುಜಿ ಉದ್ಯೋಗ ಮತ್ತು ವ್ಯಾಪಾರದ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ಗುರುಜಿ